ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸರಣಿ ಸಭೆಗಳನ್ನು ಮಾಡಿದ್ದಾರೆ. ನಿನ್ನೆ ಕೋಲಾರ ಮುಖಂಡರ ಜೊತೆಗೆ ಸಭೆ ನಡೆಸಿದ್ರು ನಿಖಿಲ್. ಇನ್ನು ಇವತ್ತು ಸಹ ಜೆಡಿಎಸ್ ನಾಯಕರ ಜೊತೆ ಮೀಟಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಸಹ ಜೆಡಿಎಸ್ ನಾಯಕರ ಜೊತೆಗೆ ಮೀಟಿಂಗ್ ಕಂಟಿನ್ಯೂ ಆಗುತ್ತೆ. ನಿನ್ನೆ ಕೋಲಾರದ ಮುಖಂಡರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಮೀಟಿಂಗ್ ಮಾಡಿದ್ರು. ಸಾಲು ಸಾಲು ಸಭೆಗಳಾಗ್ತಾ ಇವೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡಿದ್ದಾರಂತೆ ನಿಖಿಲ್. ಇವತ್ತಿನ ಸಭೆಯಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಸೊ ಸಭೆಯಲ್ಲಿ ಮಂಡ್ಯ ರಾಜಕೀಯ ಪರಿಸ್ಥಿತಿ ಬಗ್ಗೆ ಮುಖಂಡರ ಜೊತೆ ಚರ್ಚಿಸಿದ್ದಾರೆ. ಕ್ಷೇತ್ರದಲ್ಲಿ ಗೆಲುವಿನ ಬಗ್ಗೆ ರಣತಂತ್ರ ರೂಪಿಸುವುದಕ್ಕೂ ಕೂಡ ಮಾತುಕತೆ ಆಗಿದೆ ಅನ್ನೋದು ಇಲ್ಲಿ ಲಭ್ಯವಾಗ್ತಾ ಇರೋ ಮಾಹಿತಿ. ಇನ್ನು ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸರಣಿ ಸಭೆಗಳನ್ನು ಮಾಡಿದ್ದಾರೆ. ನಿನ್ನೆ ಕೋಲಾರ ಮುಖಂಡರ ಜೊತೆಗೆ ಸಭೆ ನಡೆಸಿದ್ರು ನಿಖಿಲ್. ಇನ್ನು ಇವತ್ತು ಸಹ ಜೆಡಿಎಸ್ ನಾಯಕರ ಜೊತೆ ಮೀಟಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಸಹ ಜೆಡಿಎಸ್ ನಾಯಕರ ಜೊತೆಗೆ ಮೀಟಿಂಗ್ ಕಂಟಿನ್ಯೂ ಆಗುತ್ತೆ. ನಿನ್ನೆ ಕೋಲಾರದ ಮುಖಂಡರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಮೀಟಿಂಗ್ ಮಾಡಿದ್ರು. ಸಾಲು ಸಾಲು ಸಭೆಗಳಾಗ್ತಾ ಇವೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡಿದ್ದಾರಂತೆ ನಿಖಿಲ್. ಇವತ್ತಿನ ಸಭೆಯಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಸೊ ಸಭೆಯಲ್ಲಿ ಮಂಡ್ಯ ರಾಜಕೀಯ ಪರಿಸ್ಥಿತಿ ಬಗ್ಗೆ ಮುಖಂಡರ ಜೊತೆ ಚರ್ಚಿಸಿದ್ದಾರೆ. ಕ್ಷೇತ್ರದಲ್ಲಿ ಗೆಲುವಿನ ಬಗ್ಗೆ ರಣತಂತ್ರ ರೂಪಿಸುವುದಕ್ಕೂ ಕೂಡ ಮಾತುಕತೆ ಆಗಿದೆ ಅನ್ನೋದು ಇಲ್ಲಿ ಲಭ್ಯವಾಗ್ತಾ ಇರೋ ಮಾಹಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.